ಕಮಲ ಪಕ್ಷಾಂತರ ಗದ್ದಲದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಂಪುಟ ಸರ್ಜರಿಯ ಬಳಿಕ ರಾಜ್ಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ಕೊರಟಗೆರೆಯಲ್ಲಿ ಮಾಜಿ ಡಿಸಿಎಂ ಪರಮೇಶ್ವರ್ ಬಾಂಬಿದ ಕೈ ಕಮಲ ಪಕ್ಷಾಂತರ ಗದ್ದಲದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಂಪುಟ ಸರ್ಜರಿಯ ಬಳಿಕ ರಾಜ್ಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ಕೊರಟಗೆರೆಯಲ್ಲಿ ಮಾಜಿ ಡಿಸಿಎಂ ಪರಮೇಶ್ವರ್ ಬಾಂಬ್ ಬಿಜೆಪಿಗೆ ಹೋದವರು ಮೂಲ ಬಿಜೆಪಿಯವರು ಕಾಂಗ್ರೆಸ್ಗೆ ಬರ್ತಾರೆ ಬಿಜೆಪಿಗೆ ಹೋದವರು ಮೂಲ ಬಿಜೆಪಿಯವರು ಕಾಂಗ್ರೆಸ್ಗೆ ಬರ್ತಾರೆ ಬಿಜೆಪಿಗೆ ವಲಸೆ ಹೋಗಿದ್ದ ಮೂಲ ಕಾಂಗ್ರೆಸಿಗರು ವಾಪಸ್ ಸಚಿವ ಸ್ಥಾನ ಸಿಗದಿದ್ದಾಗ ಪಕ್ಷ ಬಿಟ್ಟು ಹೋಗೋರು ಇದ್ದಾರೆ ಸಚಿವ ಸ್ಥಾನ ಸಿಗದೇ ಇದ್ದಾಗ ಪಕ್ಷವನ್ನ ಬಿಟ್ಟು ಹೋಗೋರು ಇದ್ದಾರೆ ಕಾಂಗ್ರೆಸ್ ಸೇರಲು ಬಿಜೆಪಿಯ ಹಲವು ಶಾಸಕರು ರೆಡಿ ಆಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬಳಿ ಕಾಂಗ್ರೆಸ್ ಸೇರುವವರ ಪಟ್ಟಿಯೇ ಇದೆ ಕಾಂಗ್ರೆಸ್ ಸೇರಲು ಬಿಜೆಪಿಯ ಹಲವು ಶಾಸಕರು ರೆಡಿ ಆಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬಳಿ ಕಾಂಗ್ರೆಸ್ ಸೇರುವವರ ಪಟ್ಟಿಯೇ ಇದೆ ತುಮಕೂರಿನ ಹಲವು ಬಿಜೆಪಿ ಶಾಸಕರು ಕಾಂಗ್ರೆಸ್ ಗೆ ಬರ್ತಾರೆ ನನಗನ್ಸುತ್ತೆ ಇದು ಮುಂದೆ ಈ ಸಚಿವ ಸಂಪುಟದ ಪುನರ್ರಚನೆ ಖಂಡಿತವಾಗಿ ಕೆಲವು ರಾಜಕೀಯದ ಬೆಳವಣಿಗೆಗಳನ್ನು ಮಾಡುತ್ತೆ ನನಗೆ ಸಿಗಲಿಲ್ಲ ಅಂತ ಹೇಳಿ ಪಕ್ಷ ಬಿಟ್ಟು ಹೋಗುವವರು ಇರ್ತಾರೆ ಅಥವಾ ಏನೋ ನನಗೆ ಅಸಮಾಧಾನ ವ್ಯಕ್ತಪಡಿಸುವಂತ ಜನ ಬಹಳ ಜನ ಆಗಿಬಿಡುತ್ತಾರೆ ಪಕ್ಷಕ್ಕೆ ಬರುವಂತವರು ಈಗಾಗಲೇ ಬಹಳ ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸುಮಾರು ಜನ ನಮಗೆ ಸಂಪರ್ಕದಲ್ಲಿದ್ದಾರೆ ಅದು ಯಾವ ರೀತಿ ಬೆಳವಣಿಗೆ ಇದು ಇನ್ನೂ ಈ ಪುನರ್ರಚನೆ ಇನ್ನೂ ಅದನ್ನು ಗಟ್ಟಿ ಮಾಡುತ್ತೆ ನಮ್ಮಲ್ಲಿ ಶಾಸಕರು ಇದ್ದಾರೆ ಸಚಿವರುಗಳು ಇದ್ದಾರೆ ಅವರು ನಮ್ಮ ಪಕ್ಷಕ್ಕೆ ಬರೋದಕ್ಕೆ ತಯಾರಾಗಿದ್ದಾರೆ ಮುಂದಿನ ಬೆಳವಣಿಗೆ ಯಾವ ರೀತಿ ಆಗ್ತದೋ ನಮ್ಮ ಅಧ್ಯಕ್ಷರಿದ್ದಾರೆ ನಮ್ಮ ಸಿ ಎಲ್ ಪಿ ನಾಯಕರಿದ್ದಾರೆ ನಮ್ಮ ಹೈಕಮಾಂಡ್ ಇದೆ ನಾವು ಯಾವ ರೀತಿ ತೀರ್ಮಾನಗಳನ್ನು ಮಾಡ್ತೇವೆ ಅದರ ಮೇಲೆ ಅವಲಂಬಿಸಿರುತ್ತೆ ಮೂಲದವರು ಇದ್ದಾರೆ ಹೊರಗಿನವರು ಭಾರತೀಯ ಜನತಾ ಪಾರ್ಟಿ ಒರಿಜಿನಲ್ ಭಾರತೀಯ ಜನತಾ ಪಾರ್ಟಿಯವರು ಇದ್ದಾರೆ ಜಿಲ್ಲೆಯಲ್ಲಿ ಯಾವ್ಯಾವ ಜಿಲ್ಲೆ ಅನ್ನೋದು ಅಥವಾ ಯಾರ್ಯಾರು ವ್ಯಕ್ತಿಗಳು ಅನ್ನೋದು ಎಲ್ಲವನ್ನು ಹೇಳ್ತೇವೆ ನಾವೇನು ಅದನ್ನು ಸೀಕ್ರೆಟ್ ಆಗಿ ಮಾಡೋಕ್ಕಾಗಲ್ವಲ್ಲ ಈಗ ಮೊನ್ನೆ ನಮ್ಮ ಕಾಂತರಾಜ್ ಅವರು ಜನತಾದಳವನ್ನು ಬಿಟ್ಟು ಬಂದರು ಈಗ ಅದನ್ನು ಅವ್ರನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಅಧ್ಯಕ್ಷರು ಸ್ವಾಗತ ಮಾಡಿದರು ಅದೇ ರೀತಿ ಬೇರೆ ಪಕ್ಷದವ್ರು ಬರುವಾಗ ನಾವು ನಮ್ಮ ಸಾಧಕ ಬಾಧಕಗಳನ್ನು ನಾವು ನೋಡ್ಕೊಳ್ತೀವಲ್ಲ ಅವರನ್ನು ನಮ್ಮ ಕ್ಷೇತ್ರಕ್ಕೆ ಯಾವುದೋ ಒಂದು ಕ್ಷೇತ್ರಕ್ಕೆ ಅವ್ರನ್ನ ಸೇರಿಸ್ಬೇಕು ಅಂದಾಗ ಆ ಕ್ಷೇತ್ರದಲ್ಲಿ ನಮ್ಮ ಲೀಡರ್ಗಳಿರ್ತಾರೆ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.